ಇನ್ನು ಶವ ಎಸೆದ ಬಗ್ಗೆ ಸಚಿವ ಆನಂದ್ ಸಿಂಗ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಶವ ಸಂಸ್ಕಾರ ಗೌರವದಿಂದ ಮಾಡಬೇಕಾಗಿತ್ತು ಅಂತ ಹೇಳಿದ್ದಾರೆ शव एसेत बग्गे बल्लारिया जिले उस्तुवारी सचिव आनंद सिंग प्रतिक्रिया को शव संस्कार गौरव शव संस्कार रीति सरी इल्ला शव विलेवारी जन सिगोदु कष्ट कुटुंबस्थरु शव तेगेदुकोंडु होग्ता इल्ल गौरवयुतवागि शव संस्कारवन्न माडबेकु अंत हेळिदारे आनंद सिंग ಅಲ್ಲಿ ಹಾಕಕ್ಕೆ ಹೋಗಂತವರು ಯಾರು ಇಲ್ಲ ದಟ್ ವಾಸ್ ಅದನ್ನು ದೊಡ್ಡ ಪ್ರಾಬ್ಲಮ್ ಅದರಲ್ಲಿ ಯಾರೋ ಏನೋ ಅದರಲ್ಲಿ ಹೇಳ್ತಾನೆ ಏ ಹೋಗಿ ಲೇ ಅದು ಹೋಗಿ ಹೋಗಿ ಅಂತ ಹೇಳಿ ಅಲ್ಲಲ್ಲ ಅದನ್ನ ಬಹಳ ಗೌರವದಿಂದ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಆ ರೀತಿ ನಡೆಯಬಾರದು ಅದಕ್ಕೆ ಕ್ಷಮೆಯನ್ನ ಯಾಚಿಸುತ್ತೇವೆ ಅಲ್ಲ 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 ನೋಡಪ್ಪ ಈಗ ಕೆಲವರು ಡ್ರೈನೇಜ್ ನಲ್ಲಿ ಇಳಿತಾರೆ ಹೆಂಗ ಇಳಿತಾರೆ ಅವರು ಅಂತ ಹೇಳಿದ್ರೆ ಟೆಕ್ನಿಕಲ್ ಆಗಿ ಹೇಳಕ ಆಗಲ್ಲ ಹಾಗೆ ಶವ ಸಂಸ್ಕಾರ ಮಾಡಂತವರು ಇದ್ದಾರೆ ಇಲ್ಲ ಅಂತಲ್ಲ ಅವರು ಮಾಡಿರತಕ್ಕಂತ ಪದ್ಧತಿ ಬೇರೆ ಆ ಪದ್ಧತಿ ಆ ರೀತಿ ಇದು ಮಾಡಬಾರದಕ್ಕೆ ಒಂದು ವಿಷಯ ಅಲ್ಲಿ ಹಾಕಕ್ಕೆ ಹೋಗಂತವರು ಯಾರು ಇಲ್ಲ ದಟ್ ವಾಸ್ ಅದನ್ನು ದೊಡ್ಡ ಪ್ರಾಬ್ಲಮ್ ಅದರಲ್ಲಿ ಯಾರೋ ಏನೋ ಅದರಲ್ಲಿ ಹೇಳ್ತಾನೆ ಏ ಹೋಗಿ ಲೇ ಅದು ಹೋಗಿ ಹೋಗಿ ಅಂತ ಹೇಳಿ ಅಲ್ಲಲ್ಲ ಅದನ್ನ ಬಹಳ ಗೌರವದಿಂದ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಆ ರೀತಿ ನಡೆಯಬಾರದು ಅದಕ್ಕೆ ಕ್ಷಮೆಯನ್ನ ಯಾಚಿಸುತ್ತೇವೆ ಅಲ್ಲ 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 ನೋಡಪ್ಪ ಈಗ ಕೆಲವರು ಡ್ರೈನೇಜ್ ನಲ್ಲಿ ಇಳಿತಾರೆ ಹೆಂಗ ಇಳಿತಾರೆ ಅವರು ಅಂತ ಹೇಳಿದ್ರೆ ಟೆಕ್ನಿಕಲ್ ಆಗಿ ಹೇಳಕ ಆಗಲ್ಲ ಹಾಗೆ ಶವ ಸಂಸ್ಕಾರ ಮಾಡಂತವರು ಇದ್ದಾರೆ ಇಲ್ಲ ಅಂತಲ್ಲ ಅವರು ಮಾಡಿರತಕ್ಕಂತ ಪದ್ಧತಿ ಬೇರೆ ಆ ಪದ್ಧತಿ ಆ ರೀತಿ ಇದು ಮಾಡಬಾರದಕ್ಕೆ ಒಂದು ವಿಷಯ ಅಲ್ಲಿ ಹಾಕಕ್ಕೆ ಹೋಗಂತವರು ಯಾರು ಇಲ್ಲ ದಟ್ ವಾಸ್ ಅದನ್ನು ದೊಡ್ಡ ಪ್ರಾಬ್ಲಮ್ ಅದರಲ್ಲಿ ಯಾರೋ ಏನೋ ಅದರಲ್ಲಿ ಹೇಳ್ತಾನೆ ಏ ಹೋಗಿ ಲೇ ಅದು ಹೋಗಿ ಹೋಗಿ ಅಂತ ಹೇಳಿ ಅಲ್ಲಲ್ಲ ಅದನ್ನ ಬಹಳ ಗೌರವದಿಂದ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಆ ರೀತಿ ನಡೆಯಬಾರದು ಅದಕ್ಕೆ ಕ್ಷಮೆ ಶವ ಎಸೆಯೋದು ನೋಡಿದ್ರೆ ನೋವಾಗುತ್ತೆ ಶವ ಎಸೆದವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಪ್ರತಿಕ್ರಿಯೆಯನ್ನ ನೀಡಿದರು ಶವವನ್ನ ಎಸೆದವರ ವಿರುದ್ಧ ಕಠಿಣವಾದಂತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸೋಮಶೇಖರ್ ರೆಡ್ಡಿ ಶಾಸಕ ಹೇಳಿರುವಂತದ್ದು ಗೌರವಯುತವಾಗಿ ಅಂತ್ಯಕ್ರಿಯೆಯನ್ನ ಮಾಡಬೇಕು ಮುಂದೆ ಮುಂಜಾಗ್ರತೆ ವಹಿಸಲಾಗುವುದು ಅಂತ ಘಟನೆ ಆಗಬಾರದಿತ್ತು ಅಂತ ಹೇಳಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಕರೋನಾ ಸೋಂಕಿನಿಂದ ಒಂದು ಏನು 8 ಮಂದಿ ತಿರ್ಕೊಂಡು ಹೋಗಿದ್ರು ಅವರನ್ನ अंतिम संस्कार ऐन हम स्टाफ बहुत अमानवीय नडक अदान एसियो नोड़े शवग्न या इंथवर्गना आगे मन से भाला नोवे मेले सीरियस तेजबिटार यार अली होगी एसदारो आ स्टाफने तेजबिटार होस स्टाफ तक वे इंस्ट्रक्षन को बल्लारी जिले ಏನು ಕರೋನಾ ಸೋಂಕಿನಿಂದ ನಿನ್ನೆ ಈ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಎರಡು ಗುಂಡಿಗಳನ್ನು ತೋಡಿ ಶವಗಳನ್ನು ಅತ್ಯಂತ ಅಮಾನವೀಯವಾಗಿ ಗುಂಡಿಗಳಿಗೆ ಎಸೆಯುವಂತ ದೃಶ್ಯ ಇದು ಈ ದೃಶ್ಯ ಬಳ್ಳಾರಿಯದ್ದು ಅಂತ ಹೇಳಲಾಗ್ತಿತ್ತು ಆದರೆ ಈ ದೃಶ್ಯ ಎಲ್ಲಿಂದ ಅನ್ನೋದು ದೃಢಪಟ್ಟಿರಲಿಲ್ಲ ವಿಡಿಯೋ ಬಗ್ಗೆ ಬಳ್ಳಾರಿ ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್ ತಕ್ಷಣ ತನಿಖೆಗೆ ಆದೇಶಿಸಿದ್ರು ಸಂಜೆ ವೇಳೆಗೆ ಈ ದೃಶ್ಯ ಬಳ್ಳಾರಿಯದ್ದೇ ಅಂತ ದೃಢಪಟ್ಟಿತು ತಕ್ಷಣ ಜಿಲ್ಲಾಧಿಕಾರಿ ಸೇರಿದಂತೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಜೊತೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಸಭೆಯನ್ನು ನಡೆಸಿದ್ರು ಇಂತ ಅಮಾನವೀಯ ವರ್ತನೆ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು ನಂತರ ಸುದ್ದಿಗೋಷ್ಠಿ ನಡೆಸಿದಂತ ಜಿಲ್ಲಾಧಿಕಾರಿ ಬಹಿರಂಗವಾಗಿ ಕ್ಷಮೆಯನ್ನ ಯಾಚಿಸಿದ್ರು ಬೇಕಾಬಿಟ್ಟಿಯಾಗಿ ಶವಗಳನ್ನು ಗುಂಡಿಗೆ ಎಸೆದಂತ ತಂಡವನ್ನೇ ಬದಲಿಸಿರೋದಾಗಿ ಹೇಳಿಕೆಯನ್ನ ಕೊಟ್ಟರು ಅಲ್ಲದೆ ಅಮಾನವೀಯವಾಗಿ ಶವ ಎಸೆದಂತ 8 ಸಿಬ್ಬಂದಿಯನ್ನ ಕೂಡ ಅಮಾನತುಗೊಳಿಸಿದ್ದಾರೆ
ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಇದೇ ರಾಜ್ಯದಲ್ಲಿ ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು ಶರಣು ಹಂಪಿ ಇದಾದ ಮೇಲೆ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಯ್ತು ಈಗ ಪೃಥ್ವಿರಾಜ್ ನೋಡ್ತಾ ಹೋದ್ರೆ ಅಮಾನವೀಯ ಘಟನೆಯ ದೃಶ್ಯಗಳು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಯಾಕಂದ್ರೆ ಕರೋನಾದಿಂದ ಮೃತಪಟ್ಟರೆ ಆ ಮೃತದೇಹಗಳನ್ನು ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆ ಮೂರು ದೃಶ್ಯಗಳನ್ನು ನೋಡ್ತಾ ಇದ್ರೆ ನಾವು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಮತ್ತು ಕರೋನಾದಿಂದ ಮುಕ್ತ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅಂದುಕೊಳ್ತಾರೆ ಯಾಕಂದ್ರೆ ಅಷ್ಟು ಅಮಾನವೀಯಾಗಿ ನಡೆದುಕೊಂಡಿರುವಂತಹ ದೃಶ್ಯಗಳು ಸಾಕಷ್ಟು ವೈರಲ್ ಆದವು ಈ ಬಗ್ಗೆ ನ್ಯೂಸ್ 18 ಕನ್ನಡ ನಿನ್ನೆ ಬೆಳಗ್ಗೆಯಿಂದನೂ ಕೂಡ ನಿರಂತರವಾಗಿ ವರದಿ ಮಾಡ್ತಾನೆ ಬಂತು ಆದ್ರೆ ಬಳ್ಳಾರಿ ಜಿಲ್ಲಾಡಳಿತ ಮಾತ್ರ ಇದು ಬಳ್ಳಾರಿ ಜಿಲ್ಲೆಯದ್ದು ಹೌದಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿಕ್ಕೂ ಕೂಡ ಮುಂದಾಗಿದ್ದಿಲ್ಲ ಆದ್ರೆ ಯಾವಾಗ ಆ ವಿಡಿಯೋಗಳು ವೈರಲ್ ಆಗ್ಲಿಕ್ಕೆ ಶುರುವಾಯಿತು ಮಾಧ್ಯಮದಲ್ಲಿ ಹೆಚ್ಚು ಪ್ರಸಾರ ಆಗ್ಲಿಕ್ಕೆ ಶುರುವಾಯಿತು ಆಗ ಜಿಲ್ಲಾಡಳಿತ ಎನ್ಕ್ವೈರಿ ಮಾಡುತ್ತೆ ಎಡಿಸಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿ ಆ ತನಿಖಾ ತಂಡ ಕೂಡಲೇ ವರದಿಯನ್ನು ಕೂಡ ನೀಡುತ್ತೆ ಅದು ಬಳ್ಳಾರಿ ಜಿಲ್ಲೆಯದ್ದೇ ಬಳ್ಳಾರಿಯಲ್ಲಿ ಮೊನ್ನೆ ಮೃತಪಟ್ಟಂತ ಎಂಟು ಮೃತದೇಹಗಳನ್ನ ಎರಡು ಗುಂಡಿಯಲ್ಲಿ ಹೇಗೆ ಏನು ಸರ್ಕಾರದ ನಿಯಮಗಳ ಪ್ರಕಾರ ಅಥವಾ ಕರೋನಾದ ಗೈಡ್ಲೈನ್ಸ್ ಏನಿದೆ ಆ ನಿಯಮದ ಪ್ರಕಾರನೇ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಆದ್ರೆ ಮೃತದೇಹಗಳನ್ನ ಗುಂಡಿಯಲ್ಲಿ ಯಾವ ರೀತಿಯಾಗಿ ಎಸಿತಾರೆ ಅಂದ್ರೆ ನಿಜಕ್ಕೂ ಕೂಡ ಬೀದಿ ನಾಯಿಗಳನ್ನು ಕೂಡ ಆ ರೀತಿ ಎಸಿತಾರೋ ಇಲ್ಲ ಗೊತ್ತಿಲ್ಲ ಆದ್ರೆ ಮೃತದೇಹಗಳನ್ನ ಆ ರೀತಿ ಎಸೆದ್ರ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು ಆ ನಂತರ ಅದು ಬಳ್ಳಾರಿ ಜಿಲ್ಲೆಯದ್ದೇ ಮತ್ತು ಬಳ್ಳಾರಿಯಲ್ಲಿ ಮೃತಪಟ್ಟಂತ ಎಂಟು ಮೃತದೇಹಗಳನ್ನ ಎಸೆದಿರೋದ್ರ ಬಗ್ಗೆ ಕನ್ಫರ್ಮ್ ಆಯ್ತು ಈ ಕೂಡಲೇನೆ ಬಳ್ಳಾರಿ ಜಿಲ್ಲಾಧಿಕಾರಿ SS ನಕುಲ್ ಅವರು ಬಹಿರಂಗವಾಗಿ ಕ್ಷಮಾಪಣೆಯನ್ನ ಕೇಳ್ತಾರೆ ಮತ್ತು ಜಿಲ್ಲಾಡಳಿತ ಕೂಡ ಈ ರೀತಿ ನಡೆದುಕೊಂಡಿದ್ದು ಸರಿಯಲ್ಲ ಮತ್ತು ಆ ಟೀಮ್ ಏನಿತ್ತು ಎಂಟು ಜನ ಸಿಬ್ಬಂದಿ ಆ ಸಿಬ್ಬಂದಿಯನ್ನ ನಾವು ಮಾರ್ಪಾಟ್ ಮಾಡಿದ್ದೇವೆ ಅಂತ ಹೇಳಿ ಕೂಡಲೇನೆ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನು ನೀಡ್ತಾರೆ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ನೀಡೋದೇನೆಂದ್ರೆ ಇದು ಬಳ್ಳಾರಿ ಜಿಲ್ಲೆದಂತಾನೆ ಹೇಳ್ತಾರೆ ಜೊತೆಗೆ ಕ್ಷಮಾಪಣೆಯನ್ನು ಕೂಡ ಬಹಿರಂಗವಾಗಿ ಕೇಳ್ತಾರೆ ಇನ್ನು ಈ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಅವರು ಕೂಡ ತುರ್ತು ಸಭೆಯನ್ನ ಕರೆದು ಈ ಘಟನೆ ಮರುಕಳಿಸಬಾರದು ಈ ರೀತಿ ಘಟನೆಗಳು ಆಗದೆ ಇರೋ ರೀತಿಯಾಗಿ ನಡೆದುಕೊಳ್ಬೇಕಂತ ಹೇಳಿ ಸೂಚನೆಯನ್ನು ಕೂಡ ನೀಡ್ತಾರೆ ಇನ್ನೊಂದು ಅವರು ಮಾಹಿತಿ ಹೇಳೋದು ಈ ರೀತಿ ಮೃತದೇಹಗಳನ್ನ ಏನು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೂ ಕೂಡ ಜನ ಸಿಗ್ತಾ ಇಲ್ಲ ಸಿಬ್ಬಂದಿ ಹೆದರ್ತಾ ಇದ್ದಾರೆ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇನ್ನು ಬಳ್ಳಾರಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಈ ರೀತಿ ಘಟನೆ ಮರುಕಳಿಸದ ರೀತಿ ನಾವು ನೋಡ್ಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಇನ್ನು ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಈಗೇನು ಆ ಅಮಾನವೀಯ ಘಟನೆಗೆ ಕಾರಣ ಅಂತ ಎಂಟು ಸಿಬ್ಬಂದಿಯನ್ನು ಕೂಡ ಅಮಾನತು ಮಾಡಬೇಕು ಮತ್ತು ಇಲಾಖೆಯ ತನಿಖೆಯು ಕೂಡ ಸೂಚನೆಯನ್ನು ನೀಡಿದ್ದಾರೆ ಮತ್ತು ಇದಕ್ಕೆ ಪರ್ಯಾಯವಾಗಿ ಮತ್ತೊಂದು ಟೀಮ್ ಅನ್ನ ಬಳ್ಳಾರಿಯ ವಿಮ್ಸ್ ನಲ್ಲಿರುವಂತಹ ಟೀಮ್ ಅಂದ್ರೆ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಇರುವಂತಹ ವಿಶೇಷವಾದಂತಹ ಟೀಮ್ ಅನ್ನ ಈಗ ರಚನೆ ಮಾಡಿದ್ದಾರೆ ಇದೇ ಕೆಲಸವನ್ನ ಮೊದಲೇ ಮಾಡಿದ್ರೆ ಈ ರೀತಿಯಾದಂತಹ ಘಟನೆ ಅವಘಡ ನಡೀತಾ ಇದ್ದಿದ್ದಿಲ್ಲ ಕರೋನಾದಿಂದ ಮೃತಪಟ್ಟರು ಅನ್ನೋ ಕಾರಣಕ್ಕಾಗಿ ಅಂತ್ಯ ಸಂಸ್ಕಾರವನ್ನ ಗೌರವಯುತವಾಗಿ ಮಾಡಬೇಕಾಗ್ತದೆ ಆ ರೀತಿ ಕೀಳುಮಟ್ಟದಲ್ಲಿ ಅಥವಾ ಅಮಾನೀಯ ರೀತಿಯಾಗಿ ನಡೆದುಕೊಂಡ್ರ ಬಗ್ಗೆ ಬರೀ ರಾಜ್ಯ ಮಾತ್ರ ಅಲ್ಲ ಪೃಥ್ವಿರಾಜ್ ಇಡೀ ದೇಶಾದ್ಯಂತನೂ ಕೂಡ ಆಕ್ರೋಶ ವ್ಯಕ್ತವಾಗ್ತದೆ ಇದನ್ನ ನಾವು ಬೆಳಗ್ಗೆಯಿಂದನೂ ಕೂಡ ನಿರಂತರವಾಗಿ ವರದಿ ಮಾಡ್ತಾ ಇದ್ವಿ ಆದ್ರೆ ಬಳ್ಳಾರಿ ಜಿಲ್ಲಾಡಳಿತ ಮಾತ್ರ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಲಿಲ್ಲ ಮಧ್ಯಾಹ್ನದ ವೇಳೆಗೆ ಸ್ಪಷ್ಟನೆ ಕೊಡ್ಲಿಕ್ಕೆ ಮುಂದಾಗತ್ತೆ ಯಾಕಂದ್ರೆ ಇದು ಬಳ್ಳಾರಿದು ಯಾಕಂದ್ರೆ ಅದರಲ್ಲಿ ವಿಜುವಲ್ ಅಲ್ಲೂ ಕೂಡ ಕಾಣುತ್ತೆ ಮತ್ತು ಅಲ್ಲಿ ಭಾಷೆನೂ ಕೂಡ ಪ್ರಾಂತಿಕವಾಗಿ ಭಾಷೆನೂ ಕೂಡ ಉತ್ತರ ಕರ್ನಾಟಕದ ಭಾಷೆ ಅನ್ನೋದು ಕೂಡ ಗೊತ್ತಾಗುತ್ತೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು ಸಾಮಾಜಿಕ ಜಾಲತಾಣದಲ್ಲಿ ಅದಕ್ಕೆ ಇಂಪ್ಯಾಕ್ಟ್ ಅನ್ನೋ ರೀತಿಯಾಗಿ ನ್ಯೂಸ್ 18 ಕೂಡ ವರದಿಯನ್ನ ಮಾಡಿತ್ತು ಮತ್ತು ಬಳ್ಳಾರಿ ಜಿಲ್ಲಾಧಿಕಾರಿಗಳು ಕೂಡ ಕ್ಷಮಾಪಣೆಯನ್ನ ಕೇಳಿದ್ದಾರೆ ಓಕೆ ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಅತ್ತ ಬಳ್ಳಾರಿಯಲ್ಲಿ ಬೇಕಾಬಿಟ್ಟಿ ಶವ ಸಂಸ್ಕಾರ ಇತ್ತ ಬೆಂಗಳೂರಲ್ಲಿ ನಿರ್ಲಕ್ಷ್ಯದ ಶವ ಸಂಸ್ಕಾರ ಸೋಂಕಿತರ ಶವ ಸಂಸ್ಕಾರದಲ್ಲಿ ಎಡವಟ್ಟು ಶವ ಸಂಸ್ಕಾರ ಮುಗಿಸಿ ಜನರ ಬೇಜವಾಬ್ದಾರಿ ಧರಿಸಿದ್ದಂತ ಪಿಪಿಇ ಕಿಟ್ ಅಲ್ಲಲ್ಲೇ ಎಸೆದಿದ್ದಾರೆ ಜನವಸತಿ ಪ್ರದೇಶದಲ್ಲೆಲ್ಲ ಪಿಪಿಇ ಕಿಟ್ಗಳು ಕಾಣಿಸ್ಕೊಳ್ತಾ ಇರುವಂತದ್ದು ಸೊ ಹೀಗಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನ ನಾಯಿಗಳ ಬಾಯಲ್ಲಿ ಪಿಪಿಇ ಕಿಟ್ಗಳು ಸಂಸ್ಕಾರಕ್ಕೆ ಬಳಸಿದಂತ ಕಿಟ್ಗಳು ಮನೆ ಬಳಿ ತಂದು ಬಿಸಾಕ್ತಾ ಇದಾವೆ ನಾಯಿಗಳು ಊರೆಲ್ಲ ಅಡ್ಡಾಡ್ಕೊಂಡ್ಬರ್ತವಲ್ಲ ಅದನ್ನ ಕಚ್ಕೊಂಡು ಎಲ್ಲಾ ಕಡೆ ಬಿಸಾಕ್ತಾ ಇರುವಂತದ್ದು ಬೆಂಗಳೂರು ಜನರಲ್ಲಿ ಭಾರಿ ಆತಂಕ ಈಗ ಸಹಜವಾಗಿ ಮೂಡ್ತಾ ಇದೆ ಯಾಕೆಂದ್ರೆ ಪಿಪಿಇ ಕಿಟ್ಗಳು ಧರಿಸಿರುವಂತಹ ಪಿಪಿಇ ಕಿಟ್ಗಳನ್ನ ಬಿಸಾಕಿರುವಂತಹ ಹಿನ್ನೆಲೆಯಲ್ಲಿ
ಎಲ್ಲಿ ಅಂದ್ರೆ ಬೆಂಗಳೂರಿನ ಕುದ್ದೋಸ್ ಸಾಹೇಬ್ ಸ್ಮಶಾನದ ಬಳಿ ನಡೆದಿರುವಂತ ಒಂದು ಘಟನೆ ಇದು. ಅಂತ್ಯಕ್ರಿಯೆ ವೇಳೆ ಪಿಪಿಇ ಕಿಟ್ ಬಳಕೆ ಮಾಡಿದ್ದಾರೆ, ನಂತರ ಅಲ್ಲೇ ಎಸೆದು ಹೋಗಿದ್ದಾರೆ ಜನ. ಪಿಪಿಇ ಕಿಟ್ ಗಳನ್ನ ಅಂತ್ಯ ಸಂಸ್ಕಾರ ಮಾಡಾದ್ಮೇಲೆ ಅಲ್ಲೇ ಬಿಸಾಕ್ ಹೋಗಿರುವಂತದ್ದು. ಸ್ಮಶಾನದಿಂದ ಕಚ್ಚಿಕೊಂಡು ಬರ್ತಾ ಇದಾವೆ ನಾಯಿಗಳು. ಅಲ್ಲಿ ಬಿದ್ದಿರುವಂತ ಪಿಪಿಇ ಕಿಟ್ ಗಳನ್ನ ಯಾವುದೋ ವಸ್ತುಗಳು ಅಂದ್ಬಿಟ್ಟು ನಾಯಿಗಳು ತಗೊಂಡ್ಬಿಟ್ಟು ಅಲ್ಲೆಲ್ಲ ಅಡ್ಡಾಡ್ತಾ ಇರುವಂತದ್ದು ಅಲ್ಲೇ ಬಿಸಾಕ್ ಹೋಗ್ತಾ ಇದಾವೆ. ಜೆಸಿ ನಗರದ ಬೀದಿಗಳಲ್ಲಿ ಪಿಪಿಇ ಕಿಟ್ ಗಳ ರಾಶಿನೇ ಬೀಳ್ತಾ ಇದೆ. ಬೇಕಾಬಿಟ್ಟಿಯಾಗಿ ಅಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಿ ಜನರು ಅಲ್ಲಿ ಆ ಪಿಪಿಇ ಕಿಟ್ ಗಳನ್ನ ಬಿಸಾಕಿ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸೊ ಜೆಸಿ ನಗರ ನಿವಾಸಿಗಳಲ್ಲಿ ಈಗ ಭಾರಿ ಭಯ ಕೂಡ ಅಲ್ಲಿ ನಿರ್ಮಾಣವಾಗಿರುವಂತದ್ದು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಅಧಿಕಾರಿಗಳು. ಬೇರೆ ಕಡೆ ಶವ ಸಂಸ್ಕಾರಕ್ಕೆ ಜನರು ಈಗ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಜನರು ಭಯಭೀತರಾಗಿರುವಂತದ್ದು. ಹೊರವಲಯದಲ್ಲಿ ಬೇರೆ ಕಡೆ ಅಂತ್ಯ ಸಂಸ್ಕಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಅವಕಾಶವನ್ನ ಮಾಡಿಕೊಡಿ, ಏಕೆಂದ್ರೆ ಈ ರೀತಿಯಾದಂತ ಸಮಸ್ಯೆಯನ್ನ ಎದುರಿಸ್ತಾ ಇದೀವಿ ನಾವು ಅಂತ ಅಲ್ಲಿನ ಜನ ಹೇಳ್ಕೊಳ್ತಾ ಇದ್ದಾರೆ. ಬಿಬಿಎಂಪಿ ಅಧಿಕಾರಿಗಳೇ ಇತ್ತ ಗಮನಿಸಿ ಏನಾಗ್ತಾ ಇದೆ ಅನ್ನೋದನ್ನ ನೋಡಿ, ಯಾವ ರೀತಿಯಾಗಿ ಪಿಪಿಇ ಕಿಟ್ ಗಳು ಅಲ್ಲಿ ಬೇಕಾಬಿಟ್ಟಿಯಾಗಿ ಬಿದ್ದಿದ್ದಾವೆ ಅನ್ನೋದನ್ನು ಕೂಡ ಗಮನಿಸಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಸಹಜವಾಗಿ ಅಲ್ಲಿರುವಂತ ಸುತ್ತಮುತ್ತಲಿನ ನಿವಾಸಿಗಳಿಗೆ ಆತಂಕ ಮನೆ ಮಾಡಿರುವಂತದ್ದು. ಪಿಪಿಇ ಕಿಟ್ ಗಳು ಯಾವ ಸೋಂಕಿತ ವ್ಯಕ್ತಿ ಹಾಕೊಂಡಿದ್ನೋ ಏನೋ ಎತ್ತ ಅಂತ ಭಯ ಸಹಜವಾಗಿಯೇ ಇರುತ್ತೆ. ಇಲ್ಲಿ ಜೆಸಿ ನಗರ್ ಚರ್ಚ್ ರೋಡ್ ಮುಂಡಡಿಪಾಳ್ಯ, ಇಲ್ಲಿ ಚರ್ಚ್ ಪಕ್ಕ ಇರೋ ಬರಿಯಲ್ ಗ್ರೌಂಡ್ ಅಲ್ಲಿ ನಿನ್ನೆಯಿಂದ ಒಂದು 15 ಬಾಡೀಸ್ COVID-19 ಬಂದು ಬರಿ ಮಾಡ್ತಿದ್ದಾರೆ. ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಒಂದು 50 meters ಇದೆ ನಮಗೆ. ಆಮೇಲೆ ಇಲ್ಲಿ 50 feet, ಆಮೇಲೆ ನಾಟ್ ಅಲ್ಲಿ ಏನು ಪ್ರಿಕಾಷನ್ಸ್ ತಗೊಳ್ತಾ ಇಲ್ಲ ಅವರು, ಸ್ಯಾನಿಟೈಸರ್ ಇಲ್ಲ, ಆಮೇಲೆ ಡೆಪ್ತ್ ಆಗಲಿ ಮೆಜರ್ಮೆಂಟ್ಸ್ ಆಗಲಿ ಏನು ತಗೊಳ್ತಾರೆ, ಯಾವುದೂ ಇಲ್ಲ. ಆಮೇಲೆ ನಾಯಿಗಳು ಎಲ್ಲ ಕಿಟ್ ಎಲ್ಲ ತಂದು ದೇ ಆರ್ ಸ್ಪ್ರೆಡಿಂಗ್ ಆನ್ ದ ರೋಡ್. ಸೊ ನಮ್ಮ ಮನೆಗಳಲ್ಲಿ ವಯಸ್ಸಾದವರು ಇದ್ದಾರೆ, ಹಾರ್ಟ್ ಪೇಷೆಂಟ್, ನಮ್ಮ ತಾಯಿ ಹಾರ್ಟ್ ಪೇಷೆಂಟ್ ಇದ್ದಾರೆ, ಆಮೇಲೆ ಸಣ್ಣ ಮಕ್ಕಳಿದ್ದಾರೆ. ಸೊ ಆಮೇಲೆ ಇಟ್ ಈಸ್ ಕ್ಲೋಸ್ ಟು ದ ರೆಸಿಡೆನ್ಷಿಯಲ್ ಏರಿಯಾ. ಸೊ ಇದನ್ನು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ತಿದ್ರೆ ಇದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಆಮೇಲೆ ಸರ್ಕಾರ ಏನ್ ಕ್ರಮ ತಗೊಳ್ತಿದಾರೋ ಅದು ನಡೆಯಲ್ಲ ಇಲ್ಲಿ. ಈ ತರ ನೀವು ಈ ತರ ತಂದು ಬರಿ ಮಾಡೋದಕ್ಕೆ ನೀವು ಪರ್ಮಿಷನ್ ಹೇಗೆ ಕೊಟ್ರಿ ಅಂತ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ನೋಡ್ತಾ ಇದ್ವಿ ಏನಾಗ್ತಾ ಇದೆ ಅಂತ, ಯಾಕೆ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂತ? ಖಂಡಿತ ಪೃಥ್ವಿರಾಜ್, ಇದು ಸರ್ಕಾರದ ನಿರ್ಲಕ್ಷ್ಯ ಅಥವಾ ಅಧಿಕಾರಿಗಳ ಎಡವಟ್ಟು ಗೊತ್ತಿಲ್ಲ. ನಿಜಕ್ಕೂ ಕೂಡ ಜೆಸಿ ನಗರದಲ್ಲಿರುವಂತಹ ಜನರು ಇವತ್ತು ಭಯದಿಂದ ಬದುಕುವಂತಹ ಸ್ಥಿತಿ ಎದುರಾಗಿದೆ. ಒಂದ್ ಕಡೆ ಕೊರೋನಾದ ಭಯ ಒಂದು ಕಡೆ ಶುರುವಾದ್ರೆ, ಮತ್ತೊಂದು ಕಡೆ ಒಂದು ಜೆಸಿ ನಗರದಲ್ಲಿರುವಂತಹ ಒಂದು ಮುಸ್ಲಿಮರ ರುದ್ರಭೂಮಿ ಏನಿದೆ, ಆ ಒಂದು ರುದ್ರಭೂಮಿಯಲ್ಲಿ ಕೊರೋನಾ ಪಾಸಿಟಿವ್ ಆಗಿ ಸಾವನ್ನಪ್ಪಿರುವಂತಹ ಒಂದು ಮೃತದೇಹಗಳನ್ನ ಅಲ್ಲೇ ಒಂದು ಮಣ್ಣು ಮಾಡ್ತಾರೆ. ಮಣ್ಣಾದಂತಹ ಬಳಿಕ ಅವರ ಕುಟುಂಬಸ್ಥರಾಗಿರ್ಬೋದು ಮತ್ತು ಅವರಾಗಿರ್ಬೋದು, ಅಂದ್ರೆ ಮಣ್ಣು ಮಾಡುವಂತಹ ಸಿಬ್ಬಂದಿಯವರಾಗಿರ್ಬೋದು, ಕೆಲವೊಂದು ಪಿಪಿಇ ಕಿಟ್ ಗಳನ್ನು ಕೂಡ ಅಷ್ಟೇ ಅದೇ ಒಂದು ರುದ್ರಭೂಮಿಯಲ್ಲಿ ಬಿಸಾಕಿ ಹೋಗ್ತಿರುವಂತದ್ದು. ಕಳೆದ ಸುಮಾರು ದಿನಗಳಿಂದಲೂ ಕೂಡ ಇದೇ ರೀತಿಯಂತಹ ಘಟನೆಗಳು ಆಗ್ತಾನೆ ಇದೆ. ಇನ್ನು ಆ ಒಂದು ಪಿಪಿಇ ಕಿಟ್ ಗಳು ಏನಲ್ಲಿ ಬಿಸಾಕಿ ಹೋಗ್ತಾ ಇದ್ರೆ, ಆ ಒಂದು ಪಿಪಿಇ ಕಿಟ್ ಗಳನ್ನು ಅಲ್ಲಿರುವಂತ ನಾಯಿಗಳು ಎಳೆದಂದು ಒಂದು ರಸ್ತೆಯ ಮಧ್ಯಕ್ಕೆ ಬಿಸಾಕ್ತಿರುವಂತಹ ದೃಶ್ಯಗಳಿಗೂ ಈಗಾಗಲೇ ಆಗ್ತಿರುವಂತದ್ದು. ಜೊತೆಗೆ ಅಲ್ಲಿರುವಂತಹ ನಿವಾಸಿಗಳೆಲ್ಲವೂ ಕೂಡ ಅಷ್ಟೇ, ಆ ಒಂದು ನಾಯಿಗಳ ಒಂದು ಪಿಪಿ ಕೊರೋನಾ ಪಾಸಿಟಿವ್ ಆಗಿರುವಂತಹ ವ್ಯಕ್ತಿಗೆ ಮತ್ತು ಮಣ್ಣು ಮಾಡುವಂತ ಸಂದರ್ಭದಲ್ಲಿ ಹಾಕಿರುವಂತಹ ಕಿಟ್ ಗಳು ಅದಾಗಿರೋದ ಕಾರಣಕ್ಕೋಸ್ಕರ ಆ ಒಂದು ಕಿಟ್ ಗಳು ಏಕಾಏಕಿ ಏರಿಯಾಗಳಿಗೆ ನಾಯಿಗಳು ತರುತ್ತಿರೋದ್ರಿಂದ ಯಾರಿಗಾದ್ರೂ ಏನಾದ್ರೂ ಅನಾಹುತಗಳಾದ್ರೆ ಯಾರು ಜವಾಬ್ದಾರರಾಗ್ತಾರೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಅಷ್ಟೀಗಾಗಲೇ ಒಂದು ಜೆಸಿ ನಗರದ ನಿವಾಸಿಗಳು ಮಾಡ್ತಿರುವಂತದ್ದು. ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಆ ಇಡೀ ಒಂದು ಏರಿಯಾದ ಜನನೇ ಒಂದು ಕಡೆ ಭಯಭೀತರಾಗಿದ್ದಾರೆ. ಜೊತೆಗೆ ಸರ್ಕಾರ ಅಧಿಕಾರಿಗಳು ಕೂಡ ಅಷ್ಟೇ ಸಾಕಷ್ಟು ಬಾರಿ ಕರೆ ಮಾಡಿ ವಿಚಾರವನ್ನು ತಿಳಿಸಿದ್ರು ಕೂಡ ಯಾರು ಕೂಡ ಸ್ಪಂದಿಸ್ತಿಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಅಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ. ಪುತ್ರಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಅಂತ್ಯ ಸಂಸ್ಕಾರಕ್ಕೂ ಕೊರೋನಾ ಕಂಟಕ ಎದುರಾಗಿರುವಂತದ್ದು ನಿಮಗೂ ಕೂಡ ಗೊತ್ತಿದೆ. ಬೆಂಗಳೂರಿನಲ್ಲಿ ಜಾಗ ಇಲ್ಲದೆ ಪರದಾಟವನ್ನ ಮಾಡುವಂತ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಶವ ಸಂಸ್ಕಾರಕ್ಕೆ ಬಿಬಿಎಂಪಿ ಹೊಸದೊಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ಜಾಗವಿಲ್ಲದೆ ಪರದಾಟವನ್ನ ಮಾಡಲಾಗ್ತಾ ಇದೆ ಶವ ಸಂಸ್ಕಾರಕ್ಕೆ. ಸೊ ಹೀಗಾಗಿನೇ ಬಿಬಿಎಂಪಿ ಹೊಸದೊಂದು ಪ್ಲಾನ್ ಅನ್ನ ಮಾಡಿದೆ. ಏನದು ಪ್ಲಾನ್ ಅಂತ ನೋಡಿದಾದ್ರೆ, ಬಹುತೇಕ ಸ್ಮಶಾನಗಳಲ್ಲಿ
ಜಾಗದ ಕೊರತೆ ಇದೆ, ಹೊರವಲಯದಲ್ಲಿ ಜಾಗಕ್ಕಾಗಿ ಹುಡುಕಾಟವನ್ನ ಮಾಡ್ತಾ ಇದೆ ಇನ್ನು ಕೂಡ ಸರ್ಕಾರ. ಸೊ ಹೀಗಾಗಿ ಜಾಗ ಸಿಗದಿದ್ದರೆ ಚಿತಾಗಾರಗಳಲ್ಲೇ ಸಂಸ್ಕಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ರಾಜ್ಯದ ಕೊರೋನಾ ಸಾವು ಬೆಂಗಳೂರಿನಲ್ಲೇ ಹೆಚ್ಚು ಕಂಡು ಬಂದಿದೆ. 266 ಸಾವಿನಲ್ಲಿ ಬೆಂಗಳೂರಿನಲ್ಲೇ 92 ಮಂದಿ ಕೊರೋನಾ ಸೋಂಕಿನಿಂದಾಗಿ ಸಾವನ್ನಪ್ಪಿರುವಂತದ್ದು. ಸೋಂಕಿತರ ಕುಟುಂಬದ ಇಚ್ಛೆಯಂತೆ ಸಂಸ್ಕಾರ ಮಾಡುವಂತದ್ದು ಕಷ್ಟ ಸಾಧ್ಯ ಇಂತಹ ಪರಿಸ್ಥಿತಿಯಲ್ಲಿ. ಸೊ ಹೀಗಾಗಿ ಸ್ಮಶಾನದಲ್ಲಿ ಜಾಗವಿಲ್ಲವೆಂದು ಸಿಎಂಗೂ ಕೂಡ ಮನವರಿಕೆಯನ್ನ ಮಾಡಿಕೊಡಲಾಗಿದೆ. ಸೊ ಹೀಗಾಗಿ ಚಿತಾಗಾರದಲ್ಲೇ ಸಂಸ್ಕಾರವೇ ಮಾರ್ಗ ಅಂತ ಸಲಹೆಗಳು ಕೇಳಿ ಬರ್ತಾ ಇರುವಂತದ್ದು. ಚಿತಾಗಾರಗಳಲ್ಲೇ ಸಂಸ್ಕಾರವನ್ನ ಮಾಡಿಬಿಡಿ ಅಂತ ಸಲಹೆಗಳು ಕೇಳಿ ಬಂದಿದೆಯಂತೆ. ಸೊ ಕೆಲವು ಸಮುದಾಯದಲ್ಲಿ ಸುಡುವಂತ ಸಂಪ್ರದಾಯವಿಲ್ಲ. ಕೆಲವು ಸಮುದಾಯದಲ್ಲಿ ಈಗ ಆಲ್ರೆಡಿ ನಿಮಗೂ ಕೂಡ ಗೊತ್ತಿದೆ, ಕೆಲವೊಂದು ಸಮುದಾಯದಲ್ಲಿ ಸುಡುವಂತ ಸಂಪ್ರದಾಯ ಇಲ್ಲ. ಏಕಾಏಕಿ ಸುಡ್ಲಿಕ್ಕೆ ಮುಂದಾದ್ರೆ ವಿರೋಧ ಮಾಡುವಂತ ಸಾಧ್ಯತೆ ಕೂಡ ಇದೆ. ಮೊದಲು ಜಾಗ ಹುಡುಕ್ಲಿಕ್ಕೆ ಕ್ರಮವನ್ನ ಕೈಗೊಳ್ಳಿ ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಸೂಕ್ತ ಜಾಗ ಸಿಗದಿದ್ದರೆ ಬೇರೆ ಚಿಂತನೆಯನ್ನ ಮಾಡಲಾಗುವುದು ಅಂತ ಕೂಡ ತಿಳಿಸಲಾಗಿದೆ ಅಂತ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3 ಬಿಗ್ ಬ್ರೇಕಿಂಗ್. ಮನಕಲುಕುವಂತ ಮತ್ತೊಂದು ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತೀನಿ. ಅಯ್ಯೋ ವಿಧಿಯೇ, ಸತ್ತ ಮೇಲೆ ಏನ್ ಗತಿ ಅನ್ನುವಂತ ಪರಿಸ್ಥಿತಿ. ಕೊರೋನಾ ಕಾಲದಲ್ಲಿ ಎಂತೆಂತ ಕರುಣಾಜನಕ ಕಥೆಗಳನ್ನ ನೋಡ್ತಾ ಇದೀವಿ, ಪ್ರಕರಣಗಳನ್ನ ಗಮನಿಸ್ತಾ ಇದೀವಿ. ಜೆಸಿಬಿ ಮೂಲಕ ಮಹಿಳೆಯ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿದೆ. ಚನ್ನಗಿರಿ ಹೊರವಲಯದಲ್ಲಿ ಈ ರೀತಿಯಾಗಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿರುವಂತದ್ದು. ಅಂತ್ಯ ಸಂಸ್ಕಾರದ ವೇಳೆ ಗೋಳಾಡಿದ್ದಾರೆ ಕುಟುಂಬಸ್ಥರು. ಬಳ್ಳಾರಿಯಂತೆ ಮನಕಲುಕುವಂತ ಮತ್ತೊಂದು ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ. ಯಾವ ರೀತಿಯಾಗಿದೆ ಅದು ಅನ್ನೋದನ್ನ ನೀವು ಕೂಡ ನೋಡಿ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಕುಂಬಾರ ಹೋಣಿಯ 57 ವರ್ಷದ ಮಹಿಳೆ ಸಾವನ್ನಪ್ಪಿದ್ರು. ಅವರನ್ನ ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿದೆ ಅನ್ನೋದ ದೃಶ್ಯಾವಳಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವು ಕೂಡ ನೋಡಿ ಎಂತೆಂಥ ಘಟನಾವಳಿಗಳನ್ನ ನೋಡುವಂತಹ ಪರಿಸ್ಥಿತಿ ಎದುರಾಗಿದೆ ರಾಜ್ಯದಲ್ಲಿ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಚ್ ಎಂ ಪಿ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕುಮಾರ್, ಅವರಿಗೆ ಪಾಸಿಟಿವ್ ಏನಾದ್ರೂ ಬಂದಿತ್ತಾ, ಈ ರೀತಿಯಾಗಿ ಅಂತ್ಯ ಸಂಸ್ಕಾರವನ್ನ ಮಾಡಿದರಲ್ಲ ಪೃಥ್ವಿರಾಜ್? ಏನು, ಜೂನ್ 12 ಈ ಮಹಿಳೆ ಚನ್ನಗಿರಿ ತಾಲೂಕಿನ ಕುಂಬರಬೀದಿ ಓಣಿಯ ಕಿಡ್ನಿ ಸಮಸ್ಯೆ ಹಾಗೂ ಉಸಿರಾಟದ ತೊಂದರೆಯಿಂದ ಚನ್ನಗಿರಿ ಜಿಲ್ಲಾಸ್ಪತ್ರೆಗೆ ತಾಲೂಕಾಸ್ಪತ್ರೆಗೆ ದಾಖಲಾಗಿರ್ತಾರೆ. ತದನಂತರ ಉಸಿರಾಟ ತೊಂದರೆ ಬಂದ ನಂತರ ಶಿವಮೊಗ್ಗದ ಮೆಗ್ಗನ್ ಆಸ್ಪತ್ರೆಗೆ ದಾಖಲಾಗ್ತಾರೆ. ಶಿವಮೊಗ್ಗದ ಮೆಗ್ಗನ್ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪುತ್ತಾರೆ. ಏನು 17 ಜೂನ್ 16 ಇವರಿಗೆ ಪಾಸಿಟಿವ್ ಇರುವುದು ದೃಢಪಟ್ಟಿರುತ್ತೆ. 17 ಚನ್ನಗಿರಿಯ ಅವರ ಹೊರವಲಯದಲ್ಲಿ ಜೆಸಿಬಿ ಮೂಲಕ ಶವವನ್ನು ತಗೊಂಡು ಗುಡ್ಡಿಹಳ್ಳಿ ಹಾಕುವುದು ಇದು ದೃಶ್ಯಾವಳಿಯಲ್ಲಿ ನೋಡ್ಬೋದು. ಅದರಂತೆ ಏನು ಅವರ ಕುಟುಂಬಸ್ಥರಿಗೂ ಕೂಡ ಅವರಿಗೆ ತೋರಿಸುವಾಗ ಏನು ಗೋಳಾಡ್ತಾರೆ. ಈ ರೀತಿಯಾಗಿ ಏನು ಚನ್ನಗಿರಿಯಲ್ಲಿ 50 ಮಹಿಳೆ ಸತ್ತ ನಂತರ ಇವರ ಕುಟುಂಬದವರಿಗೂ ಕೂಡ 2 ಏರಿಯಾದಲ್ಲಿ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿ ಚನ್ನಗಿರಿಯಲ್ಲಿ ಒಟ್ಟು 14 ಜನರು ಪಾಸಿಟಿವ್ ನಿಂದ ಬಳಲುತ್ತಿದ್ದಾರೆ. ಈಗ ಅದರಲ್ಲಿ ಕೆಲವರು ಕೂಡ ಈಗ ವಾಸಿಯಾಗಿ ಈಗ ವಾಪಸ್ ಬಂದಿದ್ದಾರೆ. ಪೃಥ್ವಿರಾಜ್, ಏನು ಈ ಮಗ್ಗನ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದ ಆ ಮಹಿಳೆಯನ್ನ ಚನ್ನಗಿರಿ ಹೊರವಲಯದಲ್ಲಿ ವಿಧಿವಿಧಾನದ ನಂತರ ಶವ ಪರೀಕ್ಷೆ ಮಾಡಿ ದಾಖಲಾಗಿರ್ತದೆ. ಓಕೆ, ಥ್ಯಾಂಕ್ ಯು ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೇಗೆ ಸುಡಬೇಕು ಗೊತ್ತಾ? ಕೊರೋನಾ ಡೆಡ್ ಬಾಡಿಯನ್ನ ರೂಲ್ಸ್ ಪಾಲಿಸದಿದ್ರೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಪಾಲಿಸಲೇಬೇಕಾದ ಆ 20 ನಿಯಮಗಳು ಏನೇನು? ಸಾವನ್ನಪ್ಪಿದ್ರೆ ಅವರ ಅಂತ್ಯ ಸಂಸ್ಕಾರವನ್ನ ಮಾಡ್ಲಿಕ್ಕೆ ಅದಕ್ಕೆ ಅಂತಾನೆ ಪ್ರತ್ಯೇಕ ನಿಯಮಗಳು ಇದೆ. ಕೊರೋನಾದಿಂದ ಮೃತಪಟ್ಟರೆ ಬೇಕಾಬಿಟ್ಟಿ ಎಸೆಯುವಂತಿಲ್ಲ,
ಇವರ ಅಂತ್ಯ ಸಂಸ್ಕಾರಕ್ಕೆ ಪ್ರತ್ಯೇಕ ನಿಯಮವನ್ನ ಮಾಡಿದೆ ಸರ್ಕಾರ ಕೆಲವೊಂದು ನಿಯಮಾವಳಿ ರೂಪಿಸಿದೆ ರಾಜ್ಯ ಸರ್ಕಾರ ಅದೇನೇನು ಅಂತ ಹೇಳ್ತಾ ಹೋಗ್ತೀನಿ ಈ ನಿಯಮಾವಳಿಯನ್ನ ಪಾಲಿಸಿಯೇ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಆ ನಿಯಮಗಳನ್ನ ಪಾಲಿಸಿನೇ ಅಂತ್ಯ ಸಂಸ್ಕಾರವನ್ನ ಮಾಡಬೇಕಾಗಿದೆ ಆ ಅಂತ್ಯ ಸಂಸ್ಕಾರದ ನಿಯಮಗಳು ಏನೇನು ಅಂತ ನಿಮಗೆ ತೋರಿಸ್ತಾ ಇದೀವಿ डीटेल्स नम प्रतिनिधि सौम्य दूरवाणी संपर्कदल्लिद्दारे सौम्य ना इत्तीचे नोड़ता बेकाबिट्टियागि कोविड सोंकितर सावनप्पतंत संदर्भदल्लि अंत्य संस्कारवन्न राज्य सरकारद नियमावळिगळु याव रीतियागि अंत्य संस्कारवन्न माडबेकु अंत ಪ್ರತಿ ಸೋಂಕಿತರು ಸಾವನ್ನಪ್ಪಿದಾಗ ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಒಂದು ಕ್ಲಿಯರ್ ಸೆಟ್ ಆಫ್ ರೂಲ್ಸ್ ಇದೆ ರಾಜ್ಯ ಸರ್ಕಾರ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಮಾಡಿರುವಂತಹ ರೂಲ್ಸ್ ಗಳಿಗೆ ಹೆಚ್ಚುವರಿಗೆ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯ ಸರ್ಕಾರಗಳು ಒಂದಷ್ಟು ನಿಯಮಗಳನ್ನು ಸೇರಿಸುವಂತಹ ಅವಕಾಶ ಇತ್ತು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಒಂದು ನೀಟ್ ಎಸ್ಒಪಿ ರಿಲೀಸ್ ಮಾಡಿದೆ ಅದರಲ್ಲಿ ಒಂದು ಮೃತದೇಹವನ್ನ ಸೋಂಕಿತರ ಮೃತದೇಹವನ್ನ ಆಸ್ಪತ್ರೆಯಲ್ಲಿ ಹೇಗೆ ಸ್ಟೋರ್ ಮಾಡಬೇಕು ಹೇಗೆ ಶೇಖರಣೆ ಮಾಡಬೇಕು ಅನ್ನೋದ್ರಿಂದ ಹಿಡಿದು ಅದನ್ನು ಹೇಗೆ ರವಾನೆ ಮಾಡಬೇಕು ಸ್ಮಶಾನಕ್ಕೆ ಮತ್ತು ಅಲ್ಲಿ ಹೇಗೆ ಅದರ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಕ್ಲಿಯರ್ ಆಗಿ ನಿಯಮಗಳನ್ನ ರೂಪಿಸಲಾಗಿದೆ ಸೊ ಮೊದಲನೇದಾಗಿ ಡಿಸ್ಇನ್ಫೆಕ್ಟೆಂಟ್ ನ ತುಂಬಾ ನೀಟ್ ಆಗಿ ಬಳಸಬೇಕು ಎಸ್ಪೆಷಲಿ ಮೃತದೇಹವನ್ನ ಒಂದು ವೇಳೆ ಊರುವ ನಿರ್ಧಾರವನ್ನ ಕುಟುಂಬದವರು ಏನಾದ್ರೂ ತಗೊಂಡ್ರೆ ಆ ಒಂದು ಸಂದರ್ಭದಲ್ಲಿ ಬಾಕಿ ಏನು ಅಂತ್ಯ ಸಂಸ್ಕಾರಗಳಿಗಿಂತ ಇದಕ್ಕೆ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಲಾಗುತ್ತೆ 8 ಅಡಿ ಆಳದ ಗುಂಡಿಯನ್ನು ತೋಡಬೇಕು ಅನ್ನುವಂತ ನಿಯಮ ಇದೆ ಜೊತೆಗೆ ಒಂದು ಮೃತದೇಹಕ್ಕೂ ಮತ್ತೊಂದಕ್ಕೂ ನಡುವೆ ಕನಿಷ್ಠ ಪಕ್ಷ 3 ಅಡಿ ಡಿಫ್ರೆನ್ಸ್ ಅಂದ್ರೆ ಅಷ್ಟು ಸ್ಥಳ ಇರುವ ರೀತಿಯಲ್ಲಿ ಈ ಒಂದು ಗುಂಡಿಯನ್ನು ತೆಗಿಬೇಕು ಅಲ್ಲಿ ಮೊದಲನೇದಾಗಿ ಒಂದ್ಸಲ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಮಾಡಬೇಕು ನಂತರ ಮೃತದೇಹವನ್ನ ಒಳಗಿಳಿಸುವಂತದ್ದು ಮಣ್ಣು ಮುಚ್ಚಿದ ಮೇಲೆ ನಂತರ ಪ್ರತಿ ದಿನ ಅಂದ್ರೆ ದಿನಕ್ಕೆ 2 ಸಲ 1 ವಾರದವರೆಗೆ ಆ ಸ್ಥಳವನ್ನ ಮತ್ತು ಇಡೀ ಒಂದು ಸ್ಮಶಾನವನ್ನ ಆ ಸ್ಮಶಾನದ ಆ ಭಾಗವನ್ನ ಕಂಪ್ಲೀಟ್ ಆಗಿ ಡಿಸ್ಇನ್ಫೆಕ್ಟ್ ಮಾಡ್ತಾನೆ ಇರಬೇಕು ಅನ್ನುವಂತ ನಿಯಮ ಇದೆ ಜೊತೆಗೆ ಈಗ ಇರುವಂತಹ ಸ್ಮಶಾನ ಏನಿದೆ ಅದರಲ್ಲಿ ಒಂದು ಭಾಗವನ್ನ ಸೋಂಕಿತರ ಮೃತದೇಹಗಳನ್ನ ಹೂಳೋದಿಕ್ಕೆ ಬಳಸಬಹುದು ಅನ್ನುವಂಥದ್ದಿದೆ ಇನ್ನು ಅಗ್ನಿಸ್ಪರ್ಶ ಮಾಡುವಂತವ್ರು ಏನಿದ್ದಾರೆ ಅವರಿಗೆ ಏನು ಅದಕ್ಕೆ ಬೇರೆ ಒಂದು ಏನು ಚಿತಗಾರವನ್ನ ಬಳಸ್ತಾರೆ ಜೊತೆಗೆ ಅಲ್ಲಿ ಏನು ಸಿಗುವಂತಹ ಅಸ್ಥಿ ಮತ್ತು ಬೂದಿ ಏನಿದೆ ಅದನ್ನ ಸಿಬ್ಬಂದಿ ಏನು ನೀಟ್ ಆಗಿ ಇದ್ರ ಬಗ್ಗೆ ತರಬೇತಿ ತಗೊಂಡಿರುವಂತಹ ವೈದ್ಯಕೀಯ ಸಿಬ್ಬಂದಿ ಏನಿದ್ದಾರೆ ಅವರೇ ಅದರ ಒಂದು ಅಸ್ಥಿಯನ್ನ ಡಿಸ್ಇನ್ಫೆಕ್ಟೆಂಟ್ ಮಾಡಿ ಮತ್ತೊಂದ್ರ ಒಂದು ಅವರು ಸ್ಯಾನಿಟೈಸರ್ ನ ಬಳಸಿ ಗ್ಲೌಸ್ ಅನ್ನ ಬಳಸಿ ಅದನ್ನ ನೀಟ್ ಆಗಿ ಸೀಲ್ ಮಾಡಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಬೇಕು ಅಂತ ಜೊತೆಗೆ ಕುಟುಂಬದಿಂದ ಅತ್ಯಂತ ಹೆಚ್ಚು ಅಂದ್ರೆ 5 ಜನ ಮಾತ್ರ ಅಂತ್ಯ ಸಂಸ್ಕಾರದ ವೇಳೆ ಭಾಗಿಯಾಗ್ಬೋದು ಅನ್ನುವಂತಹ ಒಂದು ನಿಯಮ ಕೂಡ ಇದೆ ಅದಕ್ಕೂ ಕೂಡ ಒಂದು ಗುಂಡಿಯನ್ನು ತೋಡಿರ್ತಾರೆ ಅದರಿಂದ 1 ಅಡಿ ದೂರದಲ್ಲಿ ಒಂದು ದಾರವನ್ನು ಕಟ್ಟಿರ್ಬೇಕು ಆ ದಾರದ ಹೊರಗೆ ಇವರು ಒಂದು ವೇಳೆ ಇನ್ನು ಪ್ರದಕ್ಷಿಣೆ ಹಾಕೋದಾಗ್ಲಿ ಅಥವಾ ಅಲ್ಲೇ ನಮಾಜ್ ಮಾಡೋದಾಗ್ಲಿ ಅವರವರ ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಮಾಡೋದಕ್ಕೆ ಒಂದು ಅವಕಾಶ ಇದೆ ಇದಲ್ಲದೆ ಮಾರ್ಚುರಿಯಲ್ಲಿ ಸ್ಟೋರ್ ಮಾಡೋದಕ್ಕೆ ಕೂಡ ಬೇರೆ ಒಂದು ಮೃತದೇಹಗಳ ಜೊತೆ ಇದನ್ನು ಇಡುವಂತಿಲ್ಲ ಅದರ ಪ್ಯಾಕಿಂಗ್ಗೆ ಕೂಡ ರೂಲ್ಸ್ ಇದೆ ಮೊದಲು ಪ್ಲಾಸ್ಟಿಕ್ ಶೀಟ್ ನಲ್ಲಿ ಪ್ಯಾಕ್ ಮಾಡಬೇಕು ನಂತರ ಕಾಟನ್ ಲೇಯರ್ ಅಲ್ಲಿ ಮಾಡಬೇಕು ಅದರ ನಂತರ ಹೆಚ್ಚು GSM ಇರುವಂತಹ ಒಂದು ಮಟೀರಿಯಲ್ ಅನ್ನ ಯೂಸ್ ಮಾಡಬೇಕು ಅದಕ್ಕೆ ಅಂತಾನೆ ಸ್ಪೆಸಿಫಿಕ್ ಆಗಿ ಏನು ಬಾಡಿ ಬ್ಯಾಗ್ಸ್ ಅಂತ ಇರುತ್ತೆ ಅದನ್ನ ಇಟ್ಕೊಳ್ಬೇಕು ಒಟ್ಟಾರೆ ಒಂದು ಆಸ್ಪತ್ರೆನಲ್ಲಿ ಎಷ್ಟು ಜನ ಸೋಂಕಿತರು ಇದಾರೋ ಅದರ ಶೇಕಡ 10ರಷ್ಟು ಬಾಡಿ ಬ್ಯಾಗ್ಸ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಅವೈಲೇಬಲ್ ಇರಬೇಕು ಆಸ್ಪತ್ರೆಯಲ್ಲಿ ಅಂತ ಸೊ ಯಾವುದೇ ಸಂದರ್ಭ ಬಂದ್ರೂ ಅದು ರೆಡಿ ಇರಬೇಕು ಸಿಬ್ಬಂದಿ ಇರ್ಬೋದು ಅಥವಾ ಆಸ್ಪತ್ರೆ ಇರ್ಬೋದು ಅದಲ್ಲದೆ ಇದನ್ನ ನಿರ್ವಹಣೆ ಮಾಡೋದಕ್ಕೆ ಅಂತಲೇ ಸಿಬ್ಬಂದಿ ಏನಿದ್ದಾರೆ ಅವರೇ ಇದನ್ನ ಮಾಡಬೇಕು ಉಳಿದವ್ರು ಯಾರು ಇವರಿಲ್ಲ ಫ್ರೀ ಇಲ್ಲ ಮತ್ತೊಬ್ರು ಬರ್ತಾರೆ ಅಂತ ಒಂದು ಅವಕಾಶನೇ ಇಲ್ಲ ಅವರೇ ಮಾಡಬೇಕು ಅದರಲ್ಲೂ 2 ಸಿಬ್ಬಂದಿ ಮಾತ್ರ ಮೃತದೇಹದ ಜೊತೆಗೆ ಹೋಗ್ಬೇಕು ಅನ್ನುವಂತಹ ನಿಯಮ ಇದೆ ಸೊ ಇಷ್ಟೆಲ್ಲಾ ಮುನ್ನೆಚ್ಚರಿಕೆಗಳನ್ನ ತಗೊಳ್ಳೋದು ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಹೊಸ ವೈರಸ್ ಆಗಿರೋದ್ರಿಂದ ಕೊರೋನಾ ಮುಂದಿನ ದಿನಗಳಲ್ಲಿ ಮೃತದೇಹದಿಂದ ಅಥವಾ ಸ್ಮಶಾನದಿಂದ ಕೂಡ ವೈರಸ್ ಹೊರಗ್ ಬಂತು ಅಥವಾ ಅದರಿಂದಲೇ ಮತ್ತಷ್ಟು ಇನ್ಫೆಕ್ಷನ್ ಆಯ್ತು ಅನ್ನೋದನ್ನ ತಡೆಯೋದಿಕ್ಕಿದೆ ಇವೆಲ್ಲವನ್ನು ಮಾಡಿದ ನಂತರ ಆ ಸಿಬ್ಬಂದಿ ಬಳಸುವಂತಹ PPE ಕಿಟ್ ಮತ್ತು ಗ್ಲೌಸ್ ಮತ್ತು ಉಳಿದಂತಹ ಸಾಮಗ್ರಿಗಳೇನಿದೆ ಅದನ್ನ ಕೂಡ ಡಿಸ್ಪೋಸ್ ಮಾಡೋದಿಕ್ಕೆ ನಿಯಮಗಳಿದೆ ಅದರ ಒಂದು ಉಸ್ತುವಾರಿಯನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಗೆ ನೀಡಲಾಗಿದೆ ಪೃಥ್ವಿ ಓಕೆ ಥ್ಯಾಂಕ್ ಯು ಸೌಮ್ಯ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಇವರದ್ದೇ ಸಾಮ್ರಾಜ್ಯ ಇವರದ್ದೇ ದರ್ಬಾರ್ ಕೊರೋನಾ ಕಾಲದಲ್ಲಿ ಇದಂತ ಅಂಧಭಕ್ತಿ ತಲೆ ಲದ್ದಿ ತುಂಬಿಕೊಂಡಿದ್ದಾರ ಈ MLA
ಕೊರೋನಾ ಕಿತ್ತು ತಿಂತ ಇದ್ರು ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಜನಪ್ರತಿನಿಧಿಗಳೇ ಹೀಗೆ ಮಾಡಿದ್ರೆ ಹೇಗೆ ಹೇಳಿ ಅನ್ನುವ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಜನಸಾಮಾನ್ಯರಿಗೆ ಬುದ್ಧಿ ಹೇಳೋದು ಯಾರು? ಹಾಗಾದ್ರೆ ಮೊನ್ನೆ ಕಾರ್ಪೊರೇಟರು, ಇವತ್ತು ಶಾಸಕರು. ಜಮೀರ್ ಅಹಮದ್ಗೆ ಭರ್ಜರಿ ಪಾದಪೂಜೆಯನ್ನ ಮಾಡಲಾಗಿದೆ. ಚಾಮರಾಜಪೇಟೆಯಲ್ಲಿ ಜಮೀರ್ಗೆ ಪಾದಪೂಜೆಯನ್ನ ಮಾಡಲಾಗಿರುವಂತದ್ದು, ಕಾಲು ತೊಳೆದು ಹೂವನ್ನ ಹಾಕಿ ಪಾದಪೂಜೆಯನ್ನ ಮಾಡಿದ್ದಾರೆ. ಜೈಕಾರವನ್ನ ಹಾಕೊಳ್ತಾ ಗುಂಪು ಗುಂಪಾಗಿ ಸೇರಿದ್ದಾರೆ ಜಮೀರ್ನ ಬೆಂಬಲಿಗರು. ಶಾರೀರಿಕ ಅಂತರವಂತೂ ಮರ್ತೋಗ್ಬಿಟ್ಟಿದ್ದಾರೆ ಜಮೀರ್ ಅಂಡ್ ಫ್ಯಾನ್ಸ್. ಬಂಗಾರದ ಮನುಷ್ಯ ಜಮೀರ್ ಅಣ್ಣ ಅನ್ನೋ ಕಟೌಟ್ ಬೇರೆ, ಅಲ್ಲಿ ಬಂಗಾರದ ಮನುಷ್ಯ ಜಮೀರ್ ಅಣ್ಣ ಅಂತ ಅಭಿಮಾನಿಗಳ ಸಂಘ ಬೇರೆ ಮಾಡ್ಕೊಂಡಿದ್ದಾರೆ. ಕೋವಿಡ್ ನಿಯಮ ಗಾಳಿಗೆ ತೂರಿದ್ದಾರೆ ಜಮೀರ್ ಅವರು. ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ಬೇಕಾದ್ರೆ ಜವಾಬ್ದಾರಿಯನ್ನ ತೋರಿಸಬೇಕಾದಂತ ಜನಪ್ರತಿನಿಧಿನೇ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ. ಇದು ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1 2